ದೇವನಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮ ಪಂಚಾಯಿತಿಯಿಂದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ನಡೆ ಮನೆ ಮನೆ ಕಡೆ ಎನ್ನುವ ಶೀರ್ಷಿಕೆಯಡಿ ಗ್ರಾಮ ಠಾಣ ಈ ಖಾತೆ ಆಂದೋಲನವು ಆಗಸ್ಟ್ 21 ಸೆಪ್ಟೆಂಬರ್ 4 ನಡೆಯುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ, ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 11,000 ಹೆಚ್ಚು ಗ್ರಾಮ ಠಾಣ ಈ ಖಾತೆ ಇದ್ದು, ಪ್ರತಿ ಗ್ರಾಮಕ್ಕೂ ಮನೆ ಮನೆಗೂ ಅಧಿಕಾರಿಗಳು ಮತ್ತು ಮುಖಂಡರು ಭೇಟಿ ಸ್ಥಳದಲ್ಲಿ ಪಂಚನಾಮೆ ತಯಾರಿಸಿ ಅಳತೆ ಮಾಡಿ ಸಂಬಂಧಪಟ್ಟ ಮಾಲೀಕರಿಗೆ ನೀಡಲಾಗುತ್ತಿದೆ. ಕೆಲವೊಂದು ಕುಟುಂಬಗಳು ವಾಸಿಸುವ ಮನೆ ನಮ್ಮದೆಂದು ತಿಳಿದಿದ್ದಾರೆ, ಆದರೆ ಅದಕ್ಕೆ ಬೇಕಾಗುವ ದಾಖಲೆಗಳ ಬಗ್ಗೆ ತಿಳಿಯದೆ ಮುಂದೊಂದು ದಿನ ಸಮಸ್ಯೆಗೆ ಒಳಗಾಗಬಾರದೆಂದು ಈ ಆಂದೋಲನ ಮಾಡುತ್ತಿರುವುದಾಗಿ ತಿಳಿಸಿದರು. ಆಂದೋಲನವನ್ನು ಹಮ್ಮಿಕೊಂಡಿದ್ದು ಇವತ್ತು ಪ್ರಥಮ ಬಾರಿಗೆ ಇವತ್ತು ನಮ್ಮ ಕನ್ಮಂಗ್ಲ ಹೆಡ್ ಕ್ವಾರ್ಟರಲ್ಲಿ ಇವತ್ತು ಪ್ರಾರಂಭವಾಗಿದೆ. ಸುಮಾರು ಇವತ್ತು ಗ್ರಾಮ ಠಾಣ ಖಾತೆಗಳು 11,800 ಹೆಚ್ಚು ಇದೆ ಇವತ್ತು. ಆ ನಿಟ್ಟಿನಲ್ಲಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಯಾವ ಆಗಿಲ್ಲೋ ಅದನ್ನು ಅಲ್ಲೇ ಸ್ಪಾಟಲ್ಲೇ ಮಾಜರ್ ಮಾಡಿ ಅಳತೆ ಮಾಡಿ ಇವತ್ತು ಅದನ್ನು ಮಾಡೋಂಥ ಕೆಲಸ ಇವತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಒಳಗೊಂಡಂತೆ ಪಿ ಡಿ ಓಗಳೆಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಯಾಕಂತಂದರೆ ಇವತ್ತು ಎಷ್ಟೋ ಜನಕ್ಕೆ ಖಾತೆ ಏನು ಅಂತ ಗೊತ್ತಿಲ್ಲ, ಕೆಲವು ಬಡವರುಗಳಿಗೆಲ್ಲ ಈ ಖಾತೆ ಏನು ಅಂತ ಗೊತ್ತಿಲ್ಲ. ಕೆಲವರು ಎಲ್ಲೋ ನಮ್ಮ ಮನೆಗೆ ಇದ್ದೀವಿ ಖಾತೆ ಐತೆ ಅಂದ್ಕೊಂಡೇ ಇದ್ದಾರೆ. ಇವಾಗ ನಾವು ಪ್ರತಿ ಮನೆಗೂ ವಿಸಿಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲಿದೆ ಇಲ್ಲೋ ಅಂತ. ಇತ್ತಿರ್ಗ ನಮಗೆ ಏನು ಇವತ್ತು ಈ ಖಾತೆ ಆಂದೋಲನ ಮಾಡೋದ್ರಿಂದ ನಮಗೇನು ಬಜೆಟು ಕೂಡ ಇವತ್ತೇನು ಕೆಲವೊಂದು ಕಂದಾಯ ಕಡ್ದಾರೆ ಹಂಗೆ ಇರ್ತಾರೆ, ಕಂದಾಯ ಕೂಡ ಉಸಿರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಊರುಗಳು ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಒಳ್ಳೆ ಅವಕಾಶ ಆಗ್ತದೆ ಅಂತೇಳಿ ಇವತ್ತು ಈ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸ ಮಾಡ್ತದೆ. ಮೊದಲನೇ ಬಾರಿಗೆ ನಾನು ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಅವಾಗ ಎಲ್ಲ ಸದಸ್ಯರುಗಳಿಗೆ, ನಮ್ಮ ಪಂಚಾಯತಿ ಪಿ ಡಿ ಓಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಸಾರ್ವಜನಿಕರು ಗ್ರಾಮ ಠಾಣ ಆಸ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ಇಲ್ಲದಿದ್ದರೆ ಅಂತಹ ಆಸ್ತಿಗಳನ್ನು ಸ್ಥಳದಲ್ಲೇ ಮಹಜರು ಮಾಡಿ ಅಳತೆ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ಈ ಖಾತೆ ಅಪ್ಲೋಡ್ ಮಾಡಲಾಗುತ್ತದೆ. ಆಸ್ತಿದಾರರು ಮೂಲ ದಾಖಲಾತಿ, ತೆರಿಗೆ ಪಾವತಿ ಮಾಡಿದ ರಸೀದಿ, ಪಹಣಿ ಮತ್ತು ಭೂ ಪರಿವರ್ತನೆ ಆದೇಶ, ಇಸಿ, ಮಾಲೀಕರ ಭಾವಚಿತ್ರಗಳನ್ನು ನೀಡಬೇಕು ಎಂದು ಮಾಹಿತಿ ನೀಡಿದರು. ಮತ್ತು ನ್ಯಾಯಾಲಯದ ಪ್ರಕರಣಗಳ ಇದು ಬಾಕಿ ಇಲ್ಲ ಅಂದಾಗ, ಮತ್ತು ಸ್ಟೇ ಯಾವುದು ಇಲ್ಲ, ಕೋರ್ಟ್ ಸ್ಟೇ ಇಲ್ಲ ಅಂದಾಗ ಅಂಥವು ಎಲ್ಲ ಗ್ರಾಮ ಠಾಣ ಆಸ್ತಿಗಳನ್ನ ಸ್ಥಳದಲ್ಲೇ ಮಾಜರ್ ಮಾಡಿ ಸ್ಥಳದಲ್ಲೇ ಅಳತೆ ಮಾಡಿ ಅರ್ಹ ಇದು ಆಸ್ತಿಗಳನ್ನು ನಿಯಮಾನುಸಾರ ಇಲ್ಲೇ ಅವ್ರ ಮನೆಯ ಬಳಿಯನ್ನೇ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಇಲ್ಲೇ ಮೋಜಣಿ ತೆಗೆದು ಗ್ರಾಮ ಠಾಣ ಆಸ್ತಿಗಳನ್ನ ಈ ಕತೆ ಮಾಡೋ ಕಾರ್ಯನ ನಾವು. ಫಲಾನುಭವಿಗಳು ಯಾವ್ಯಾವ ದಾಖಲೆಗಳನ್ನು ಕೊಡಬೇಕು ಸರ್? ಫಲಾನುಭವಿಗಳು ಅವರ ಒಂದು ಆಸ್ತಿಯ ಒಂದು ದಾಖಲೆ ಕೊಡ್ತಾರೆ, ಹಾಗೂ ಅವರು ಕಂದಾಯ ಕಟ್ಟಿರ್ತಕ್ಕಂಥ ರಸೀದಿ ಕೊಡ್ತಾರೆ, ಅವರ ಒಂದು ಐಡಿ ಪ್ರೂಫ್, ಆಧಾರ್ ಕಾರ್ಡ್ ಕೊಡ್ತಾರೆ, ಮತ್ತು ಅವರ ಒಂದು ಭಾವಚಿತ್ರ ಕೊಡ್ತಾರೆ. ಮನೆ ಫೋಟೋ ನಾವೇ ತಗೊಳ್ತೀವಿ, ನಾವೇ ಅಪ್ಲೋಡ್ ಮಾಡ್ಕೊಳ್ತೀವಿ ಸರ್. ಸರ್, ಆಮೇಲೆ ಆಜುಬಾಜು ಹೌದು ಸರ್, ಮಾಜರ್ ಮಾಡುವಾಗ ಆಜುಬಾಜುದಾರರು ಸೈನ್ ಆಗ್ತಾರೆ. ಆಜುಬಾಜುದಾರರು ಹೇಳ್ತಾರೆ ಏನೋ ಸಮಸ್ಯೆ ಇದ್ದರೆ ಸಮಸ್ಯೆನ ಬಗೆಹರಿಸುವಂಥ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸ್ತಾ ಇದ್ದೀವಿ. ತುಂಬ ತೀವ್ರತರಾದ ಆಕ್ಷೇಪಣೆಗಳು, ತಕರಾರುಗಳಿದ್ದಾಗಲ್ಲಿ ಬಗೆಹರಿಸದೆ ಸಾಧ್ಯ ಆಗದೇ ಇರತಕ್ಕಂಥದ್ದನ್ನ ನಾವು ಮುಂದೂಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲನೂ ಜೊತೆಯಲ್ಲೇ ಇರ್ತಾರೆ, ಗ್ರಾಮಸ್ಥರೆಲ್ಲ. ಬಗೆಹರಿಯಕ್ಕಾಗುವಂಥವನ್ನು 90% ಅಲ್ಲೇ ಬಗೆಹರಿಸ್ತಾ ಇದ್ದೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ಉಪಾಧ್ಯಕ್ಷ ವೆಂಕಟಸ್ವಾಮಿ, ಮಾಜಿ ಅಧ್ಯಕ್ಷ ನಾಗೇಶ್, ಲಕ್ಷ್ಮೀಕಾಂತ್, ಸದಸ್ಯ ಕೃಷ್ಣಯ್ಯ, ಮುಖಂಡರಾದ ಅಪ್ಪಣ್ಣಯ್ಯ, ಹನುಮಂತರಾಯಪ್ಪ, ಮಂಜುನಾಥ್, ನಾರಾಯಣಸ್ವಾಮಿ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ.